ನಮಸ್ಕಾರಗಳು. ನಾನು ಸೋಮನಾಥ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ನಿಮಗೆಲ್ಲರಿಗೂ ಗಣಿತದ ಮೂಲ ಪರಿಕಲ್ಪನೆಗಳಲ್ಲಿ ಒಂದಾದ ಕೋನಗಳು ವಿಷಯ ಕುರಿತು ಹೇಳಬಯಸುತ್ತೇನೆ. ಕೋನಗಳು ನಾವು ಏನಪ್ಪ ಅಂದರೆ ದಿನನಿತ್ಯದ ಜೀವನದಲ್ಲಿ ಅನೇಕ ಸನ್ನಿವೇಶಗಳಲ್ಲಿ ನೋಡುತ್ತೇವೆ. ಉದಾಹರಣೆಗೆ ಮನೆ ಕಟ್ಟುವಾಗ ಅಥವಾ ವಿವಿಧ ರೀತಿಯ ವಿನ್ಯಾಸಗಳನ್ನು ರಚನೆ ಮಾಡುವಾಗ ಹಲವಾರು ಹಂತಗಳಲ್ಲಿ ಕೋನಗಳನ್ನು ನಾವು ನೋಡ್ತಾ ಇರ್ತೇವೆ. ಈ ಕೋನ ಅಂತಂದರೆ ಏನು ಅಂತ ಒಂದು ಸ್ವಲ್ಪ ನೋಡೋಣ. ಕೋನದ ಅರ್ಥ: ಉಭಯ ಸಾಮಾನ್ಯ ಬಿಂದುವಿನಿಂದ ಹೊರಟ ಎರಡು ಕಿರಣಗಳ ನಡುವಿನ ದೂರವನ್ನು ನಾವು ಕೋನ ಎಂದು ಕರೆಯುತ್ತೇವೆ. ಉಭಯ ಸಾಮಾನ್ಯ ಅಂತಂದರೆ ಒಂದೇ ಬಿಂದುವಿನಿಂದ ಎರಡು ಕಿರಣಗಳು ಚಲಿಸುವಾಗ ಆ ಎರಡು ಕಿರಣಗಳ ನಡುವಿನ ದೂರವನ್ನು ನಾವೇನಂತ ಕರಿತೀವಿ ಅಂದರೆ ಕೋನ ಅಂತ ಕರಿತೀವಿ. ಈ ಕೋನ ಇನ್ನು ಮುಂದೆ ಏನಪ್ಪ ಅಂದರೆ ಚಲಿಸಿ ಹಾಗೆ ಹೋಗಿ ಕೋನದ ವಿಧಗಳ ಬಗ್ಗೆ ನೋಡೋಣ. ಈಗಾಗಲೇ ನಿಮಗೇನಪ್ಪ ಅಂದರೆ ಕೋನಗಳ ಪರಿಕಲ್ಪನೆ ಇದೆ. ಆದರೂ ಏನಪ್ಪ ಅಂದರೆ ಇನ್ನೊಂದು ಸಲ ನಾನು ಪುನರಾವರ್ತನೆ ಮಾಡ್ತೀನಿ. ಅದರಲ್ಲಿ ಬಹುಮುಖ್ಯವಾಗಿ ಅಂತಂದರೆ ಆರು ಕೋನದ ವಿಧಗಳಿವೆ. ಒಂದು ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಮತ್ತು ಪೂರ್ಣ ಕೋನ. ಇಷ್ಟು ಕೋನದ ವಿಧಗಳು. ಈ ಕೋನದ ವಿಧಗಳು, ಈ ಕೋನವನ್ನು ರಚನೆ ಮಾಡಬೇಕಾದರೆ ನಮಗೇನಪ್ಪ ಅಂದರೆ ಕೆಲವು ಉಪಕರಣಗಳು ಬೇಕು. ಆ ಉಪಕರಣದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಉಪಕರಣ ಕೋನ ಮಾಪಕ ಅಂತ ಕರಿತೀವಿ. ಇದೇನಪ್ಪ ಅಂದರೆ ಅರ್ಧವೃತ್ತ ಇದ್ದ ಹಾಗೆ ಇರುತ್ತೆ. ಇದರಲ್ಲಿ ನೀವು ನೋಡ್ಬೋದು, ಸೊನ್ನೆದಿಂದ 180 ಡಿಗ್ರಿವರೆಗೆ ಕೋನಗಳನ್ನು ಗುರುತಿಸಲಾಗಿದೆ. ಇಲ್ಲಿ ಕಾಣ್ತಕ್ಕಂಥ ಸಣ್ಣ ಸಣ್ಣ ಒಂದು ಗೆರೆಯು 1 ಡಿಗ್ರಿ ಸೂಚಿಸುತ್ತದೆ. ಈ ಉಪಕರಣಕ್ಕೆ ನಾವು ಕೋನಮಾಪಕ ಎಂದು ಕರೆಯುತ್ತೇವೆ. ಕೋನಮಾಪಕವನ್ನು ಬಳಸುವಾಗ ನಾವು ನಮ್ಮ ದೃಷ್ಟಿಯು ನೇರವಾಗಿರಬೇಕು. ಈ ಕೆಲವು ಎಚ್ಚರಿಕೆ ಕ್ರಮ ವಹಿಸಿದಾಗ ಮಾತ್ರ ಕೋನವನ್ನು ರಚನೆ ಮಾಡಲು ಸಾಧ್ಯವಾಗಿದೆ. ಇನ್ನು ನಾವು ಮೊಟ್ಟ ಮೊದಲಿಗೇನಪ್ಪ ಅಂದರೆ ಮೊದಲನೇ ಕೋನ, ಲಘು ಕೋನದ ಬಗ್ಗೆ ನೋಡೋಣ. ಲಘು ಕೋನ ಅಂತಂದರೆ ಯಾವುದು? ಅದರ ಅಳತೆ ಎಷ್ಟಾಗಿರುತ್ತೆ ಅಂದರೆ ಯಾವುದೇ ಕೋನದ ಅಳತೆ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಆ ಕೋನವನ್ನು ಲಘು ಕೋನ ಎನ್ನುತ್ತೇವೆ. 0 ಡಿಗ್ರಿದಿಂದ ಹೆಚ್ಚಾಗಿರಬೇಕು ಮತ್ತು 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಎಲ್ಲ ರೀತಿಯ ಕೋನಗಳು ಲಘು ಕೋನಗಳು ಆಗಿರ್ತವೆ. ಉದಾಹರಣೆಗೆ ನೀವು ನೋಡ್ಬೋದು ಇಲ್ಲಿ 54 ಡಿಗ್ರಿ, 12 ಡಿಗ್ರಿ ಮತ್ತು 67 ಡಿಗ್ರಿ ಇವೇನಾಗಿವೆ ಅಂತಂದರೆ ಲಘು ಕೋನಗಳಾಗಿವೆ. ಅಥವಾ 89 ಡಿಗ್ರಿ ಕೂಡ ಲಘು ಕೋನನೇ, 1 ಡಿಗ್ರಿ ಕೂಡ ಲಘು ಕೋನೇ ಆಗಿರುತ್ತೆ. ಇನ್ನು ಎರಡನೇ ಕೋನಕ್ಕೆ ಬಂದಾಗ ಲಂಬ ಕೋನ. ಲಂಬ ಕೋನ ಅಂತಂದರೆ ಅದರ ಯಾವುದೇ ಕೋನದ ಅಳತೆ ಎಷ್ಟಾಗಿರಬೇಕು? ಎಕ್ಸಾಕ್ಟಾಗಿ 90 ಡಿಗ್ರಿ ಆಗಿರಬೇಕು. ಆವಾಗ ಮಾತ್ರ ಆ ಕೋನವನ್ನು ನಾವು ಲಂಬ ಕೋನ ಎಂದು ಕರೆಯುತ್ತೇವೆ. ಇಲ್ಲಿ ನೋಡ್ಬೋದು ಲಂಬ ಕೋನದ ಅಳತೆಯನ್ನು ಸೂಚಿಸಲಾಗಿದೆ. ಇನ್ನು ನೆಕ್ಸ್ಟ್ ಕೋನಕ್ಕೆ ಹೋದಾಗ ವಿಶಾಲ ಕೋನ ಬರುತ್ತೆ. ವಿಶಾಲ ಕೋನದ ಅಂತಂದರೆ 90 ಡಿಗ್ರಿ ಕೋನಕ್ಕಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ವಿಶಾಲ ಕೋನ ಎನ್ನುತ್ತೇವೆ. ಕಂಡೀಷನ್ ಏನಾಗಿರಬೇಕಂದರೆ 90 ಡಿಗ್ರಿಗಿಂತ ಹೆಚ್ಚಿಗಿರಬೇಕು ಮತ್ತು 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಆ ಕೋನ ಯಾವುದೇ ಇರಲಿ, ಆ ಕೋನಕ್ಕೆ ನಾವೇನಂತ ಕರಿತೀವಿ ಅಂದರೆ ವಿಶಾಲ ಕೋನ ಎಂದು ಕರೆಯುತ್ತೇವೆ. ಇಲ್ಲಿ ಕೆಲವು ಕೋನಗಳನ್ನು ನೀಡಲಾಗಿದೆ, ಅದನ್ನು ನೀವು ನೋಡಬಹುದು. 116 ಡಿಗ್ರಿ, 112 ಡಿಗ್ರಿ, 105 ಡಿಗ್ರಿ, 94 ಡಿಗ್ರಿ, ಅದಲ್ಲದೆ ಏನಪ್ಪ 91 ಡಿಗ್ರಿ ಕೂಡ ಏನಪ್ಪ ಅಂದರೆ ವಿಶಾಲ ಕೋನ ಆಗುತ್ತೆ. 178 ಅಥವಾ 179 ಡಿಗ್ರಿ ಕೂಡ ಏನಾಗುತ್ತೆ ಅಂದರೆ ವಿಶಾಲ ಕೋನ ಆಗುತ್ತೆ. ಇನ್ನು ಮುಂದಿನ ಕೋನಕ್ಕೆ ಹೋದಾಗ ಸರಳ ಕೋನ. ಈ ಸರಳ ಕೋನ ಅಂತಂದರೆ ಯಾವ ಕೋನದ ಅಳತೆಯು 180 ಡಿಗ್ರಿ ಇರುತ್ತದೆಯೋ ಆ ಕೋನವನ್ನು ಸರಳ ಕೋನ ಎಂದು ಕರೆಯುತ್ತೇವೆ. ಅಂದರೆ ಎಕ್ಸಾಕ್ಟಾಗಿ ಎಷ್ಟಿರಬೇಕು ಆ ಕೋನದ ಅಳತೆ? 180 ಡಿಗ್ರಿ. 180 ಡಿಗ್ರಿ ಅಂತಂದರೆ ಅಲ್ಲೊಂದು ಸರಳ ರೇಖೆ ಉಂಟಾಗುತ್ತೆ, ಅದಕ್ಕೆ ಆ ಕೋನವನ್ನು ನಾವು ಸರಳ ಕೋನ ಎಂದು ಕರೆಯುತ್ತೇವೆ. ಇನ್ನು ಮುಂದಿನ ಕೋನಕ್ಕೆ ಹೋದಾಗ ಸರಳಾಧಿಕ ಕೋನ. ಇಲ್ಲಿ ಸರಳಾಧಿಕ ಕೋನ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ ಇದಕ್ಕೆ. ಇದು 180 ಡಿಗ್ರಿಗಿಂತ ಹೆಚ್ಚಾಗಿರಬೇಕು ಮತ್ತು 360 ಡಿಗ್ರಿಗಿಂತ ಕಡಿಮೆಯಾಗಿರಬೇಕು. ಇದ್ದಾಗ ಮಾತ್ರ ಆ ಕೋನವನ್ನು ನಾವೇನಂತ ಕರಿತಂದರೆ ಸರಳಾಧಿಕ ಕೋನ ಎಂದು ಕರೆಯುತ್ತೇವೆ. ಇದು 180 ಡಿಗ್ರಿಗಿಂತ ಹೆಚ್ಚಾಗಿರಬೇಕು. 181 ಇದ್ದರೂ ಕೂಡ ಅದು ಏನಾಗುತ್ತೆ ಅಂದರೆ ಸರಳಾಧಿಕ ಕೋನ ಆಗುತ್ತೆ. ಇನ್ನು ಮುಂದಕ್ಕೆ ಹೋದಾಗ ಪೂರ್ಣ ಕೋನ. ಪೂರ್ಣ ಕೋನ ಅಂತಂದರೆ
ಒಂದು ವೃತ್ತವನ್ನು ರಚಿಸುವಂಥ ಒಂದು ಕೋನ, ಅಂದರೆ 360 ಡಿಗ್ರಿ ಇರುವ ಕೋನವನ್ನು ನಾವು ಪೂರ್ಣ ಕೋನ ಎಂದು ಕರೆಯುತ್ತೇವೆ. ಯಾವಾಗ ಒಂದು ಉಭಯ ಸಾಮಾನ್ಯ ಬಿಂದುವಿನಿಂದ ಒಂದು ಕಿರಣವು ಸ್ಥಿರವಾಗಿದ್ದು ಇನ್ನೊಂದು ಕಿರಣ ಸಂಪೂರ್ಣ ಒಂದು ವೃತ್ತಾಕಾರದ ಚಲಿಸಿ ಮತ್ತೆ ಸ್ಥಿರವಾಗಿರ್ತಕ್ಕಂಥ ಕಿರಣಕ್ಕೆ ಬಂದು ಮುಟ್ಟಿದಾಗ ಆಗೇನಾಗುತ್ತೆ ಅಂದರೆ ಪೂರ್ಣ ಕೋನ ಉಂಟಾಗುತ್ತದೆ. ಸೊ ಇಲ್ಲಿವರೆಗೇನಪ್ಪ ಅಂದರೆ ನಿಮಗೆ ಕೋನಗಳ ಬಗ್ಗೆ ಪರಿಕಲ್ಪನೆ ಮೂಡಿತು ಅಂತ ತಿಳಿದುಕೊಳ್ಳುತ್ತಾ ಇಲ್ಲಿಗೆ ಈ ಪಾಠವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.